ಮೈಸೂರು ವಿವಿಯಲ್ಲಿ ಫ್ರೀ ಕಾಶ್ಮೀರ ಘೋಷಣೆ, ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ದಾಖಲು, ದೇಶದ್ರೋಹಿಗಳ ವಿರುದ್ಧ ಕ್ರಮ ಎಂದ ರಾಜ್ಯ ಸರ್ಕಾರ. ಬೆಂಗಳೂರು ಕಾಲೇಜಲ್ಲಿ ಸಿಎಎ ಪರ ರಾಜಕಾರಣ ಬೇಡ ಎಂದ ವಿದ್ಯಾರ್ಥಿನಿಗೆ ಬಿಜೆಪಿ ಮುಖಂಡನ ಧಮಕಿ, ಪೋಷಕರು ವಿದ್ಯಾರ್ಥಿಗಳಿಂದ ತೀವ್ರ ಪ್ರತಿಭಟನೆ. ಯುದ್ಧೋನ್ಮಾದದಲ್ಲಿ ಮತ್ತೆ ಖ್ಯಾತಿ ತೆಗೆದ ಇರಾನ್, ಅಮೆರಿಕ ರಾಯಭಾರ ಕಚೇರಿ ಮೇಲೆ ರಾಕೆಟ್ ದಾಳಿ, ಕಠಿಣ ಆರ್ಥಿಕ ನಿರ್ಬಂಧ ವಿಧಿಸಲು ಮುಂದಾದ ಟ್ರಂಪ್. 11 ಅರ್ಹ ಶಾಸಕರಿಗಷ್ಟೇ ಮಂತ್ರಿಗಿರಿ, ಅಮಿತ್ ಶಾ ಒಲವಂತೆ, ಡಿಕೆಶಿಗೆ ಕೈ ತಪ್ಪತ್ತ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿದ್ದರಾಮಯ್ಯಗೆ ಈಗಲೂ ಅಸೆಂಬ್ಲಿ ಎಲೆಕ್ಷನ್ ಸೋತ ಹತಾಶೆ. 17 ವರ್ಷಗಳಿಂದ ನಿರಂತರವಾಗಿ ಪರಿಸರ ಪ್ರೇಮ, 1 ಲಕ್ಷಕ್ಕೂ ಹೆಚ್ಚು ಗಿಡ ಮರ ಬೆಳೆಸಿದ ಹಸಿರು ಪ್ರಿಯ, ಹಾಸನದ ಗಿರೀಶ್ ನಮ್ಮ ಪಬ್ಲಿಕ್ ಹೀರೋ.